ನಮಸ್ಕಾರ ತಾಲೂಕು ಯಲ್ಲಾಪುರ ಊರು ಇಡದಿಂದಿ ಇಂದು ನಾನು ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ವಿಷಯದ ಮೇಲೆ ಒಂದೆರಡು ಮಾತನಾಡಿಕಿದ್ದೇನೆ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರ ಮದನ್ ಲಾಲ್ ಧಿಂಗ್ರ ವಿದೇಶದಲ್ಲಿ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ ಕವಿ ಹುಟ್ಟೂರು ಪಂಜಾಬ್ ತಂದೆ ಬ್ರಿಟಿಷ್ ಸರ್ಕಾರದ ಕೆಳಗೆ ವೈದ್ಯಾಧಿಕಾರಿಗಳಾಗಿದ್ದರು ಆದ್ದರಿಂದ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು ಆದ್ದರಿಂದ ಆತನಿಗೆ ಎಲ್ಲರೂ ಸಹ ಆಸ್ತಿಯನ್ನು ಅನುಭವಿಸುವಂತ ಒತ್ತಾಯ ಮಾಡ್ತಾ ಇದ್ದರು ಆದರೂ ಸಹ ಆತ ತನ್ನ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮುಗಿಸಬೇಕು ಅಂತ ಇಂಗ್ಲೆಂಡಿಗೆ ಹೋಗ್ತಾನೆ ಆಗ ಆತನಿಗೆ 21 ವರ್ಷ ಮಡಗಿ ಹಾಗೂ ಒಂದು ಪುಟ್ಟ ಮುದ್ದಾದ ಗಂಡು ಮಗು ಧಿಂಗ್ರನಿಗೆ ಬ್ರಿಟಿಷ್ ಪೋಷಾಕ ಬಹಳ ಇಷ್ಟವಿತ್ತು ಕೋಟು ಸೂಟು ಪ್ಯಾಂಟು ಟೈ ಕೂಲಿಂಗ್ ಗ್ಲಾಸ್ಗಳನ್ನು ಧರಿಸೋದು ಅಂದರೆ ಆತನಿಗೆ ಎಲ್ಲಿಲ್ಲದ ಪ್ರೀತಿ ಆತ ಓದಲಿಕ್ಕೆ ಅಂತ ಇಂಗ್ಲೆಂಡಿಗೆ ಹೋಗಿದ್ರು ಸಹ ಕಾಲೇಜಿಗೆ ಹೋಗ್ತಾ ಇದ್ದಿದ್ದು ಕಮ್ಮಿ ರಸ್ತೆಯಲ್ಲಿ ಬಿಳಿ ಹುಡುಗಿಯರನ್ನು ಚುಡಾಯಿಸೋದು ಪ್ರೇಮಗೀತೆಗಳನ್ನು ಹಾಡೋದು ರಸ್ತೆಯಲ್ಲಿ ಅರಿಸ್ತಾ ತಿರುವುದು ಇತರ ಕೆಲಸಗಳು ಇವೆಲ್ಲ ಆದರೂ ಸಹ ಪರೀಕ್ಷೆ ಹತ್ರ ಬಂತು ಅಂತ ಅಂದಾಗ ಗಮನವಿಟ್ಟು ಕೂತ್ಕೊಂಡು ಓದಿ ಎಲ್ಲರಿಗಿಂತ ಹೆಚ್ಚು ಅಂಕವನ್ನು ಪಡೆದಿದ್ದವನು ಇದೇ ಧಿಂಗ್ರನೆ ಒಮ್ಮೆ ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ ವಿನಾಯಕ ದಾಮೋದರ ಸಾವರ್ಕರ್ ಅವರ ನೇತೃತ್ವದಲ್ಲಿನ ಭಾರತ ಭವನದ ಇತನಿಗೆ ಸಂಪರ್ಕವಾಗುತ್ತೆ ಆ ಭಾರತ ಭವನದಲ್ಲಿ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಕಥೆಗಳು ಅಥವಾ ಅದರ ಆದರ್ಶದ ಕಥೆಗಳನ್ನು ಒಳಗೆ ಹೊಂದವರ ಸಂಪರ್ಕ ಇತನಿಗೆ ಆಗುತ್ತೆ ಇತನಲ್ಲಿ ಸ್ವಾತಂತ್ರ್ಯ ಪ್ರೇಮ ಇದ್ರೂ ಸಹ ದೇಶ ಪ್ರೇಮ ಇದ್ರೂ ಸಹ ತನ್ನಲ್ಲಿ ಇದೆ ಅನ್ನೋ ವಿಷಯ ಆತನಿಗೆ ಗೊತ್ತಿರಲಿಲ್ಲ ಪ್ರತಿ ಸತ್ಯ ಆತ ಭಾರತ ಭವನಕ್ಕೆ ಹೋಗೋದು ಬ್ರಿಟಿಷರ ಪೋಷಾಕಿನಲ್ಲೇ ಆದರೂ ಸಹ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಈತನಲ್ಲಿ ಏನೋ ವಿಶೇಷವಿದೆ ಅಂತ ಅನಿಸಿತ್ತು ಆತನಿಗೆ ವಿನಾಯಕ ದಾಮೋದರ ಸಾವರ್ಕರ್ ಅವರ ಭಾಷಣ ಮಾತು ಅಂದರೆ ಎಲ್ಲಿಲ್ಲದ ಪ್ರೀತಿ ಯಾವತ್ತೂ ಸಹ ದಾಮೋದರ ಸಾವರ್ಕರ್ ಅವರ ಮಾತನ್ನು ಅವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಇರಲಿಲ್ಲ ಸರಿಯಾದ ಸಮಯಕ್ಕೆ ಯಾರು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಧಿಂಗ್ರ ಮಾತ್ರ ಸಾವರ್ಕರ್ ಅವರ ಮಾತು ಕೇಳಲಿಕ್ಕೆ ಅಲ್ಲಿ ಹಾಜರಿರ್ತಿದ್ದ ಒಮ್ಮೊಮ್ಮೆ ಸಾವರ್ಕರ್ ಅವರು ತಮ್ಮ ಮಾತಿನಲ್ಲಿ ಜಪಾನ್ ಅವರನ್ನು ಇಟ್ಲಿ ಅನ್ನೋರನ್ನು ಹೊಗಳಿದ್ರು ಅಂದ್ರೆ ಇತ್ತ ಕೆಂಡಾಮಂಡಲು ಆಗ್ತಿದ್ದ ನಾವು ಭಾರತೀಯರಲ್ವ ಭಾರತೀಯರಾಗಿ ನಾವು ಮಾಡ್ತೀವಿ ಇಂಥ ಸಾಧನ ಇಡೀ ಜಗತ್ತೇ ಸಹ ನಮ್ಮನ್ನ ಹೊಗಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಈ ಮಾತನ್ನ ಕೇಳಿ ಆತನ ಗೆಳೆಯರೇ ಆತನನ್ನ ಅಪಹಾಸ್ಯ ಮಾಡಿದ್ರು ಒಮ್ಮೆ ಎಂದಿಗೂ ಶೋಕಿಯನ್ನೇ ಜೀವನ ಅಂತ ಅನ್ಕೊಂಡಿರೋ ಧಿಂಗ್ರ ಸ್ವಾತಂತ್ರ್ಯದ ಬಗ್ಗೆ ಒಂದು ಸಾಧನೆ ಬಗ್ಗೆ ಮಾತಾಡ್ತಾನೆ ಇತ್ತಲ್ಲಿ ಏನಾಗುತ್ತೆ ಕೈಯಲ್ಲಿ ಗನ್ ಹಿಡಿಯೋ ಬಗ್ಗೆ ಮಾತಾಡ್ತಾನೆ ಇದನ್ನಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ ಅವನ ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತೆ ಆದ್ದರಿಂದ ಸೂಜೆನ ತಗೊಂಡು ತನ್ನ ಕೈಗೆ ಚುಚ್ಕೊಳ್ತಾನೆ ಇಡೀ ಸೂಜೆ ತನ್ನ ಕೈಗೆ ಹೋದ್ರೂ ಸಹ ಆತನ ಮುಖದಲ್ಲಿ ಒಂದೇ ಒಂದು ನೋವಿನ ಗೆರೆಗಳಿರಲಿಲ್ಲ ಅವನ ದೇಶಪ್ರೇಮದಲ್ಲಿ ಅವನ ಗಾಯ ಅವನಿಗೆ ಯಾವ ಲೆಕ್ಕನೂ ಇರಲಿಲ್ಲ ಇದು ಅವನ ದೇಶಪ್ರೇಮದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಅವನ ದೇಶಪ್ರೇಮಕ್ಕೆ ಇನ್ನೊಂದು ನಿದರ್ಶನ ಅಂದ್ರೆ ಇಂಗ್ಲೆಂಡಿನಲ್ಲಿದ್ದ ಭಾರತೀಯರೆಲ್ಲರೂ ಬಾಂಬ್ ತಯಾರಿಕೆಯನ್ನು ಮಾಡ್ತಾ ಇದ್ರು ಆಗ ಒಲೆ ಮೇಲೆ ಒಂದು ಆಮ್ಲ ಬಹಳ ಕುದ್ದು ಹೋಗಿತ್ತು ಅದು ಇನ್ನು ಸ್ವಲ್ಪ ಹೊತ್ತು ಕುದ್ದು ಹೋಗಿದ್ರೆ ಅದು ಬ್ಲಾಸ್ಟ್ ಆಗ್ತಾ ಇತ್ತು ಅದು ಸಿಡಿತಾ ಇತ್ತು ಈ ಸಿಡಿತು ಹೋತು ಅಂದಾಗ ಭಾರತೀಯರು ಬಾಂಬ್ ಅನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಬ್ರಿಟಿಷರಿಗೆ ಸರಿಸಾಗಿ ಮುಟ್ತಾ ಇತ್ತು ಆಗ ಎಲ್ಲರೂ ಸಹ ಇಕ್ಲವನ್ನ ಹುಡುಕ್ತಾರೆ ಆ ಆಮ್ಲವನ್ನ ಕೆಳಗಿಳಿಸ್ಲಿಕ್ಕೆ ಆದ್ರೆ ಬಂದ ಧಿಂಗ್ರ ತನ್ನ ಬರಿಗೈಲಿ ಆ ಬಿಸಿ ಪಾತ್ರನ ಆಮ್ಲದ ಪಾತ್ರನ ಕೆಳಗಿಟ್ಬಿಡ್ತಾನೆ ಎಲ್ಲರೂ ಸಹ ಆತನನ್ನ ಕಕ್ಕ ಬಿಕ್ಕಿಯಾಗಿ ನೋಡ್ತಾರೆ ಏನಪ್ಪ ಧಿಂಗ್ರ ಅಂತ ಆದ್ರೆ ಆತನಿಗೆ ಏನು ಬದಲಾವಣೆ ಅನಿಸ್ಲಿಲ್ಲ ಆತನಲ್ಲಿ ಯಾತ ಕೈ ಹೊಸ್ಕೊಂಡು ಹಾಕಿ ಹೋಗ್ಬಿಡ್ತಾನೆ ಹೀಗೆ ಒಂದು ದಿನ ವಿನಾಯಕ ದಾಮೋದರ ಸಾವರ್ಕರ್ ಅವರ ಮಾತು ನಡೀತಾ ಇದ್ದಾಗ ಕಿಟಕಿ ಮೇಲೆ ನಿಂತು ಒಂದು ಹುಡುಗಿಯನ್ನ ಚುಡಾಯಿಸ್ತಾನೆ ಬಿಳಿ ಹುಡುಗಿಯನ್ನ ಇದನ್ನ ಕಂಡ ಸಾವರ್ಕರ್ ಅವರಿಗೆ ಬಹಳ ಕೋಪ ಬರುತ್ತೆ ಆತನನ್ನ ಕರೆದು ಬಾಯಿ ಬಂದಾಗ ಬೈದ್ಬಿಡ್ತಾರೆ ಬಾಯ್ಕ್ ಬಂದಾಗ ಬೈದಂತ ಅವನ ಆತ್ಮಾಭಿಮಾನಕ್ಕೆ ಪೆಟ್ಟಾಗುತ್ತೆ ನಾಲ್ಕಾರು ದಿನಗಳ ಬಳಿಕ ಆತ ಭಾರತ ಭವನದ ಕಡೆ ತಲೆ ಹಾಕಿ ಮಾಡ್ಕೊಳ್ಳಲ್ಲ ನಾಲ್ಕಾರು ದಿನದ ಬಳಿಕ ಬಂದು ಕೇಳ್ತಾನೆ ಸಾವರ್ಕರ್ ಜಿ ನಾನು ಹುತಾತ್ಮನಾಗಲಿಕ್ಕೆ ಸಿದ್ಧನಾಗಿದ್ದೀನಾ ಅಂತ ಕೇಳಿದಾಗ ಸಾವರ್ಕರ್ ಜಿ ಅವರಿಗೆ ಮನಸ್ಸು ತುಂಬಿ ಬರುತ್ತೆ ಆತನನ್ನ ಹತ್ರ ಕರೆದು ಹುತಾತ್ಮನಾಗಿರ್ಬೇಕು ಅಂತ ಅಂದ್ಕೊಂಡವನು ತಾನು ಹುತಾತ್ಮನಾಗಿದ್ದೀನಾ ಹೇಳುವಷ್ಟು ಗಟ್ಟಿಯಾಗಿದ್ದಾನೆ ಅಂದ್ರೆ ಆತನ ಹುತಾತ್ಮನಾಗುವ ಸಮಯ ಹತ್ರ ಬಂದಿದೆ ಅದನ್ನ ಬರೆ ಸೆಳೆದು ಒಪ್ಪಿಕೊಂಡು ಹೇಳ್ತಾರೆ ನಂತರ ಅವನನ್ನ ತಗೊಂಡು ಹೋಗಿ ಅವನ ಮುಂದಿನ ಯೋಜನೆಯನ್ನ ಹೇಳ್ತಾರೆ ಇತ್ತ ಮುಂದಿನ ಯೋಜನೆಯನ್ನ ತಿಳಿದ ನಂತರ ಗನ್ನಿನ ಲೈಸೆನ್ಸ್ ಅನ್ನ ಪಡೆದು ರಿವಾಲ್ವರ್ನ ಲೈಸೆನ್ಸ್ ಅನ್ನ ಪಡೆದು ಅದು ಗುಂಡು ಹೊಡೆದನ್ನ ಅಭ್ಯಾಸ ಮಾಡ್ತಾನೆ ನಂತರ ಇಂಡಿಯನ್ ಅಸೋಸಿಯೇಷನ್ಗೆ ಸೇರ್ಕೋತಾನೆ ಇಂಡಿಯನ್ ಅಸೋಸಿಯೇಷನ್ನಲ್ಲಿ ಕರ್ಜನ್ ವಾಯಿಲಿ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಮೊದಲೇ ಬಂದಿರ್ತಾರೆ ಭಾರತಕ್ಕೆ ಬಂದು ಮತ್ತೆ ಇಂಗ್ಲೆಂಡಿಗೆ ಬಂದಾಗ ಆ ಇಂಡಿಯನ್ ಅಸೋಸಿಯೇಷನ್ನಲ್ಲಿ ಇದ್ದ ವಿದ್ಯಾರ್ಥಿಗಳೆಲ್ಲರಿಗೂ
ಬ್ರಿಟಿಷ್ ಅಧಿಕಾರದ ಅಧೀನವಾಗಿ ಹೇಗಿರೋದು ಅನ್ನೋದ್ರ ಬಗ್ಗೆ ಆತ ಅವರನ್ನ ದಬ್ಬಾಳಿಕೆ ಮೂಲಕ ಹೇಳ್ಕೊಡ್ತಾ ಇರ್ತಾನೆ. ಆ ಸಂಸ್ಥೆಗೆ ಸಹ ನಮ್ಮ ಧಿಂಗ್ರ ಹೋಗಿ ಸೇರ್ಕೊಳ್ತಾರೆ. ಕರ್ಜನ್ ವಾಯಿಲಿ ಭಾರತದಲ್ಲಿದ್ದಾಗ ಈ ಧಿಂಗನಿಗೆ ಬಹಳ ಆಪ್ತ ಆತನ ಶುಭಚಿಂತಕ ಹಿತೈಷಿ. ಆವಾಗ ಸಾವರ್ಕರ್ಗೆ ಗೊತ್ತಾದ ತಕ್ಷಣ ಸಾವರ್ಕರ್ ಇದೇ ಶುಭಚಿಂತಕನನ್ನ ಧಿಂಗನಿಗೆ ಕೊಲ್ಲಿಕ್ಕೆ ಇರ್ತಾರೆ. ಯಾವ ಧಿಂಗನಿಗೆ ಶುಭಚಿಂತಕನಾಗಿದ್ನೋ ಕರ್ಜನ್ ವಾಯಿಲಿ ಅವರನ್ನೇ ಕೊಲ್ಲಬೇಕಾದ ಪ್ರಸಂಗ ಬರುತ್ತೆ. ಆತನು ಏನನ್ನೂ ಯೋಚಿಸಲಿಲ್ಲ. ನನಗೆ ಹಿತೈಷಿ ಆಗಿರಬಹುದು ಕರ್ಜನ್ ವಾಯಿಲಿ, ನನಗೆ ಹಿತೈಷಿ ಆಗಿರ್ಬಹುದು, ಆದ್ರೆ ನನ್ನ ದೇಶಕ್ಕೆ ಆತ ಕುತ್ತು ಅಂತ ಅದನ್ನ ಕೊಲ್ಲಿಕ್ಕೆ ಸಿದ್ಧವಾಗ್ತಾನೆ. ಕೊಲ್ಲಿಕ್ಕೆ ಸಿದ್ಧವಾದಾಗ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಚೀಫ್ ಗೆಸ್ಟ್ ಮುಖ್ಯ ಅತಿಥಿ ಕರ್ಜನ್ ವಾಯಿಲಿ ಆಗಿರ್ತಾರೆ. ಕರ್ಜನ್ ವಾಯಿಲಿ ಆ ದಿನ ಕೊಲ್ಲಬೇಕು ಅಂತ ಪೂರ್ಣ ಸಿದ್ಧತೆಯನ್ನ ಮಾಡಿ ರಿವಾಲ್ವರ್ ನ ತನ್ನ ಸೊಂಟಕ್ಕೆ ಸಿಸ್ಕೊಂಡು ಬಂದಾಗ ಸ್ಟೇಜ್ ಮೇಲೆ ಬರಬೇಕು ಅನ್ನೋಷ್ಟು ಎಷ್ಟೊತ್ತಾದ್ರೂ ಸಹ ಕರ್ಜನ್ ವಾಯಿಲಿ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಬರೋದಿಲ್ಲ. ಆತನಿಗೆ ತಡವಾಗ್ಬಿಡುತ್ತೆ. ಆ ದಿನ ಇತನಿಗೆ ಕೆಂಡಾಮಂಡಲ ಆಗ್ಬಿಡ್ತಾನೆ. ಇವತ್ತು ಕೊಲ್ಲಿಕ್ಕೆ ಆಗಿಲ್ವಲ್ಲ ಕರ್ಜನ್ ವಾಯಿಲಿಯನ್ನ ಅಂತ ವಿನಯಕರ್ಮದ ಸಾವರ್ಕರ್ ಬಳಿ ಹೋಗಿ ಹೇಳಿದಾಗ ನೀನು ಕರ್ಜನ್ ವಾಯಿಲಿಯನ್ನ ಕೊಲ್ಲದೆ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ತಾರೆ. ಮರುದಿನ ಜಹಾಂಗೀರ್ ಹಾಲ್ ನಲ್ಲಿ ಮತ್ತೆ ಆತನನ್ನ ಮುಖ್ಯ ಅತಿಥಿಯಾಗಿ ಕರೆದಿರ್ತಾರೆ ಕರ್ಜನ್ ವಾಯಿಲಿಯನ್ನ. ಆ ದಿನ ಮುಖ್ಯ ಸಭೆಯಲ್ಲಿ ಆತ ಮಾತಾಡ್ತಿರ್ಬೇಕಾದ್ರೆ ಗುಂಡನ್ನು ಹಾಕಿ ಕೊಲ್ಬಿಡ್ತಾನೆ ನಮ್ಮ ಧಿಂಗ್ರ. ಇದನ್ನ ತಿಳಿದ ಸಾವರ್ಕರ್ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಹೇಳಲಿಕ್ಕೆ ಅದು ಸಾಧ್ಯವಿಲ್ಲ. ಭಾರತೀಯರಿಗಂತೂ ಇನ್ನೂ ಖುಷಿ, ಭಾರತೀಯ ಜನರಿಗೆ. ಯಾಕಂದ್ರೆ ಆತ ಅಂತಹ ಮೃಗನನ್ನ ಅವರ ದೇಶದಲ್ಲೇ ಕೊಂದ್ರಲ್ಲ ನನ್ನ ಭಾರತೀಯ ಅದು ಅನ್ನೋದು ಭಾರತೀಯರಿಗೆ ಬಹಳ ಖುಷಿ. ಆದ್ರೂ ಕೊನೆಗೆ ಧಿಂಗ್ರನಿಗೆ ನಿರ್ಶಿಕ್ಷೆ ಆಗುತ್ತೆ. ಕೊನೆಯ ಆತನ ಮಾತು ಹೇಗಿರುತ್ತೆ ಅಂದ್ರೆ ನನ್ನ ಭಾರತೀಯರಿಗೆ ಬೇಕಾಗಿರೋ ಪಾಠ ಅಂದ್ರೆ ಬಲಿದಾನ ಹೇಗೆ ನೀಡಬೇಕು ಅನ್ನೋದು. ಆ ಬಲಿದಾನ ನೀಡಬೇಕು ಅಂದ್ರೆ ಅದಕ್ಕೆ ಉತ್ತಮ ಮಾರ್ಗ ಅಂದ್ರೆ ನನ್ನನ್ನು ನಾನು ಪ್ರಾಣಾರ್ಪಣೆ ಮಾಡಬೇಕು. ಆಗ ಅವರಿಗೂ ಸಹ ಹೇಗೆ ತನ್ನನ್ನ ತಾನು ದೇಶಕ್ಕೆ ಸಮರ್ಪಿಸಿಕೊಳ್ಬೇಕು ಅನ್ನುವಂಥ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಆತ ಪ್ರಾಣ ಬಿಡ್ತಾನೆ. ಇದನ್ನ ಸರ್ಕಾರ ತುಂಬಾ ವರ್ಷಗಳ ಕಾಲ ಮುಚ್ಚಿಡುತ್ತೆ. ಆದ್ರೆ ನಮ್ಮ ದಾಮೋದರ್ ಸಾವರ್ಕರ್ ಇದನ್ನ ಬುದ್ಧಿವಂತಿಕೆಯಿಂದ, ಬಹಳ ಬುದ್ಧಿವಂತಿಕೆಯಿಂದ ಇಡೀ ಜನರಲ್ಲಿ ಪ್ರಚಾರ ಮಾಡ್ತಾರೆ. ಹೀಗೆ ಬರೀ ಧಿಂಗ್ರನಂತಹದ್ದೆಲ್ಲ ಇಂಥ ಲಕ್ಷಾಂತರ ಕ್ರಾಂತಿಕಾರಿಗಳು ದೇಶದಲ್ಲಿ ಇಟ್ಕೊಂಡು ವಿದೇಶದಲ್ಲಿ ಇಟ್ಕೊಂಡು ಎಲ್ಲರೂ ಸಹ ನಮ್ಮ ಇಷ್ಟು ಕಷ್ಟಪಟ್ಟು ಅವರ ಒಂದೊಂದು ರಕ್ತದ ಹನಿಯಿಂದ ಅವರು ಒಂದೊಂದು ರಕ್ತ ಹನಿ ಇರುವವರೆಗೆ ಹೋರಾಡಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಹೋಗಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಪಾಲಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರಾಮ್ ರಾಮ್, ಜೈ ಹಿಂದ್.